ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಕೇರಳದಲ್ಲಿ ಅತ್ಯಂತ ಭೀಕರವಾದ ದುರ್ಘಟನೆ ಒಂದು ಸಂಭವಿಸಿಯಾಗಿದೆ. ಕೇರಳದ ವೈನಾಡ್ ಜಿಲ್ಲೆಯ ಮಪ್ಪಾಡಿ ಬಳಿ ಬೆಳಕಿನ ಜಾವ ಸಂಭವಿಸಿದ ತೀವ್ರವಾದ ಈ ಭೂಕುಸಿತವು ಮಾಡಿದ ಹಾನಿ ಎಲ್ಲರನ್ನೂ ಬಿಚ್ಚು ಬೀಳಿಸುವಂತಾಗಿದೆ. ಇತ್ತೀಚಿನ ವರದಿ ಬಂದಾಗ ಸುಮಾರು 93 ಮಂದಿ ಪ್ರಾಣವನ್ನು ಕಳೆದುಕೊಂಡರೆ ಸಾವಿರಾರು ಮಂದಿ ಇನ್ನೂ ಕೂಡ ನಾಪತ್ತೆಯಾಗಿದ್ದಾರೆ. ಬದುಕಿದ್ದವರನ್ನು ರಕ್ಷಣೆಗೆ ತ್ವರಿತಗತಿಯಲ್ಲಿ ಕಾರ್ಯಾಚರಣೆ ನಡೆಯುತ್ತಿದ್ದು ಗಾಯಾಳುಗಳನ್ನು ಹತ್ತಿರದ ಆಸ್ಪತ್ರೆಗಳಿಗೆ ಸಾಗಿಸಲಾಗುತ್ತಿದೆ. ಅಲ್ಲದೆ ಆಸ್ಪತ್ರೆಗಳಲ್ಲಿ ಮೃತದೇಹಗಳ ಗುರುತು ಪತ್ತೆ ಹಚ್ಚಲು ಬರುವಂತಹ ಕುಟುಂಬಸ್ಥರ ಆಕ್ರಂದನ ನೋಡಲಾಗದು. ಮಪ್ಪಾಡಿ ಬಳಿಯಲ್ಲಿರುವ ಚಹಾ ತೋಟದ ಬಳಿ ಉಂಟಾದ ಈ ಭೀಕರ ಭೂಕುಸಿತವು ಪಕ್ಕದಲ್ಲಿ ತುಂಬಿ ಹರಿಯುತ್ತಿರುವ ನದಿಗೆ ದೊಡ್ಡ ಗಾತ್ರದ ಬಂಡೆ ಗುಡ್ಡೆಯು ಕುಸಿತದಿಂದಾಗಿ ಆ ನೀರಿಗೆ ಬಿದ್ದು ಆಗ ತಾನೇ ತುಂಬಿ ಹರಿಯುತ್ತಿರುವ ಆ ನದಿಯು ತನ್ನ ದಿಕ್ಕನ್ನೇ ಬದಲಿಸಿ ಗ್ರಾಮಗಳ ಕಡೆ ನುಗ್ಗಿತು ಮತ್ತು ಕೆಸರು ಬಂಡೆ ಇರುವ ಆ ನೀರು ಮನೆಗಳಿಗೆ ಅಪ್ಪಳಿಸಿ ಬಹುದೊಡ್ಡ ಅನಾಹುತವನ್ನೇ ಮಾಡಿಯಾಗಿದೆ. ಇನ್ನು ಹಲವಾರು ಜೀವಗಳು ರಕ್ಷಣೆಗೆ ಹಾತೊರೆಯುತ್ತಿದೆ. ಅಲ್ಲದೆ ಮಳೆ ನಿರಂತರವಾಗಿ ಬರುತ್ತಿರುವುದರಿಂದ ಕಾರ್ಯಾಚರಣೆ ಕೂಡ ತುಂಬಾ ಕಷ್ಟವಾಗುತ್ತಿದ್ದು ಆದಷ್ಟು ಬೇಗ ಎಲ್ಲರೂ ಸುರಕ್ಷಿತವಾಗಿ ಮತ್ತು ಪ್ರಾಕೃತಿಕ ಈ ವಿಪತ್ತಿನಿಂದ ಹೊರಬರಲಿ ಎಂದು ಪ್ರಾರ್ಥಿಸುವ